ಕೋಲಾರ ಜಿಲ್ಲಾದ್ಯಂತ ಪಶುವೈದ್ಯ ಇಲಾಖೆಯಲ್ಲಿ ಬಹುಕೋಟಿ ರೂಪಾಯಿಗಳ ಹಗರಣಗಳು ನಡೆದಿದ್ದು ಸದರಿ ಜಿಲ್ಲಾ ಶಾಖೆ ಸುಮಾರು ಒಂದು ವರ್ಷಗಳಿಂದ ಹಗರಣಕೋರರ ವಿರುದ್ಧ ಮನವಿಗಳನ್ನು ನೀಡಿದ್ರೂ ಜಿಲ್ಲಾ ಶಾಖೆ ಮನವಿಯನ್ನು ಪರಿಗಣಿಸದ ಇರುವ ಕಾರಣದಿಂದ ಈ ಕೆಳಕಂಡ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಎಂದು ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿಶಂಕರ್ ಅವರ ನೇತೃತ್ವದಲ್ಲಿ ನೂರಾರು ದಲಿತ ಸಮುದಾಯದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರ್ಷದಿಂದ ಕೋಲಾರ ಜಿಲ್ಲಾ ಭಾಗದಲ್ಲಿ ಚಿಕ್ಕನಾರಾಯಣ ಅವರು ಹೋರಾಟ ಹಮ್ಮಿಕೊಂಡು ಅಲ್ಲಿ ಕೋಟ್ಯಾಂತರ ಪ್ರಕರಣವನ್ನು ಹೊರಗಡೆ ತಂದು ಹಲವು ಬಾರಿ ಮನವಿಗಳು ಕೊಟ್ಟರೂ ಯಾರು ಅದನ್ನು ಪರಿಗಣನೆ ಮಾಡದೆ ಅದನ್ನು ಕೇರ್ಲೆಸ್ ಮಾಡಿ ಈಗ ಯಾರು ಅದನ್ನು ಪರಿಗಣನೆ ಮಾಡದೆ ಇಲ್ಲಿವರೆಗೂ ತಂದಿಟ್ಟಿದ್ದಾರೆ. ಈಗ ಇಲ್ಲಿ ಬಂದು ನಾವು ಕಮಿಷನರ್ಗೆ ನಾವು ಮನವಿಯನ್ನು ಕೊಡೋದಕ್ಕೆ ಬಂದರೆ ಯಾರು ನಮ್ಮನ್ನು ಅಷ್ಟಾಗಿ ಪರಿಗಣಿಸ್ತಾ ಇಲ್ಲ. ಅದಕ್ಕಾಗಿ ನಾವು ವಿಧಾನಸೌಧಾಗಲಿ ವಿಕಾಸಸೌಧಾಗಲಿ ನಾವು ಇನ್ನೂ ದೊಡ್ಡ ಹೋರಾಟ ಮಾಡಬೇಕಂತ ನಾವು ನಿರ್ಧಾರ ಮಾಡ್ತೀವಿ. ಅಕಸ್ಮಾತ್ ಇಲ್ಲೇನಾದರೂ ಇಲ್ಲಿ ನಮ್ಮ ಮನವಿಗೆ ನಾವು ಪರಿಗಣನೆ ತಗೊಂಡಿಲ್ಲ ಅಂದರೆ ಈ ರೀತಿ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ. ಈಗಾಗಲೇ ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಅಮಾನತು ಮಾಡಬೇಕು, ಹಾಗೆ ಅವರನ್ನು ಸೂಕ್ತ ಒಂದು ಸರ್ಕಾರಕ್ಕೆ ಏನು ಎಚ್ಚರಿಸ್ತೀವಿ ಸರ್? ಸರ್ಕಾರಕ್ಕೆ ಏನು ಎಚ್ಚರಿಸ್ತೀವಿ ಅಂದರೆ ಈಗ ಬಡವರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವ್ರಿಗೆ ಅನ್ಯಾಯ ಆಗಬಾರ್ದು. ಅವರಿಗೆ ಸದಾಕಾಲ ಈ ಸರ್ಕಾರ ಏನು ಉದ್ದೇಶ ಇಟ್ಕೊಂಡು ಬಂದಿದೆಯೋ ಅದನ್ನು ಅವರು ಮರೀದೆ ಈಡೇರಿಸಬೇಕು ಅಂತ ನಾವು ಹೇಳೋಕ್ಕೆ ಇಚ್ಛಪಡ್ತೀವಿ. ಹಾಗೆ ಸಾಹೇಬರ ಹೋರಾಟ ಏನಿತ್ತು, ಹಸಿವು ಅವಮಾನ ಮತ್ತು ಅಸಮಾನತೆ ವಿರುದ್ಧ ಹೋರಾಟ, ಸದಾಕಾಲ ಬಡವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಂತ ಸಂಘಟನೆ ಉದ್ದೇಶ ಇದೆ. ಅದಕ್ಕಾಗಿ ಈಗ ನೋಡಿ ಕೋಲಾರಲ್ಲಿ ಎಷ್ಟು ಹಗರಣಗಳು ಏನೇನು ನಡೀತಾ ಇದೆ, ನಮ್ಮ ಸಂಘಟನೆ ಅಷ್ಟೇ ಅವ್ರಿಗೆ ಪ್ರತಿಭಟನೆ ಮಾಡಿ ಅವ್ರಿಗೆ ವಾಯ್ಸ್ ಆಗಿ ನಿಂತ್ಕೊಂಡಿದ್ದಾರೆ. ಆದರೂ ಇವ್ರು ಯಾರು ಪರಿಗಣನೆ ಮಾಡ್ತಾ ಇರಲಿಲ್ಲ ಅನ್ನೋದೇ ಒಂದು ಬೇಸರದ ವಿಷಯ. ಸೊ ಅದಕ್ಕಾಗಿ ನಾವು ಇನ್ನೂ ಇದನ್ನು ತೀವ್ರಗೊಳಿಸ್ತೀವಿ. ಇನ್ನೂ ನಾವು ಹೋರಾಟ ಇನ್ನೂ ಸೇರಿ ಇನ್ನೂ ಎಲ್ಲ ಹಲವಾರು ಸಂಘಟನೆ ಜೊತೆ ಸೇರಿ ಮಾಡ್ತೀವಿ. ಅದಕ್ಕಾಗಿ ಇವ್ರಿಗೆ ಸುಮ್ಮನೆ ಅಂತೂ ನಾವು ಬಿಡೋದಿಲ್ಲ. ಈ ಅಧಿಕಾರಿಗಳು ಯಾರು ಭ್ರಷ್ಟಾಚಾರ ಮಾಡ್ತಾ ಇದಾರೋ, ಸೊ ಅದಕ್ಕಾಗಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಕೋಲಾರ ಜಿಲ್ಲೆಯ ಪಶುಪಾಲನಾ ಇಲಾಖಾ ಅಧಿಕಾರಿಗಳಿಗೂ ಗಂಗಾ ತುಳಸಿರಾಮಯ್ಯ ಒಬ್ಬ DD, ಒಬ್ಬ ಡೆಪ್ಯೂಟಿ ಡೈರೆಕ್ಟರ್. ಆ ಡೆಪ್ಯೂಟಿ ಡೈರೆಕ್ಟರ್ ಮಾಡಿರ್ತಕ್ಕಂಥ 1,01,45,000 ರೂಪಾಯಿಗಳನ್ನು ಏಕಕಾಲದಲ್ಲಿ ಅವರು ವಿತ್ಡ್ರಾ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಕೋಲಾರ ತಾಲೂಕಿನ ಸುಭಾನ್ ಎನ್ನಂಥವರು ಅವರು ಮಾಡಿರ್ತಕ್ಕಂಥ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 1 ಲಕ್ಷ ರೂಪಾಯಿ ಅಲ್ಲ, 2 ಲಕ್ಷ ರೂಪಾಯಿ ಅಲ್ಲ, 1,00,000,000 ರೂಪಾಯಿಗಳನ್ನು, ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣಗಳನ್ನು ಮಾಡಿರ್ತಕ್ಕಂಥ ಹಗರಣಕೋರ ಅಧಿಕಾರಿ ಅವರನ್ನ ವಿರುದ್ಧ ಇದುವರೆಗೂ ಸುಮಾರು ಮನವಿಗಳನ್ನು ಕೊಟ್ಟಿದ್ದೆ. ಶೀಘ್ರವಾಗಿ ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು, ಜೊತೆಗೆ ಇವರ ವಿರುದ್ಧ CBI CBI ತನಿಖೆಗೆ ಒಪ್ಪಿಸಿ ಈ ಅಧಿಕಾರಿಗಳ ಅಮಾನತು ಮಾಡಬೇಕಂತ ನಾವು. 1 ವರ್ಷದಿಂದ ಎಷ್ಟು ಸಲ ಮನವಿ ಕೊಟ್ಟರು, ಅಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ. ಇದಕ್ಕೆ ನಮಗೆ ಬೇಕಾಗಿರೋದು ಉತ್ತರ ಅಷ್ಟೇ. ಎಷ್ಟು ಕೋಟ್ಯಾಂತರ ರೂಪಾಯಿ ಬೇರೆಯವ್ರ ಪಾಲಾಗ್ತಾ ಇದೆ, ನಮಗೆ ಯಾವುದು ಯೂಸ್ ಆಗ್ತಾ ಇಲ್ಲ. ಇದ್ರ ಮುಖಾಂತರ ಸರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಿಕ್ಕನಾರಾಯಣ್ ಸರ್ ಆಗಿರ್ಬೋದು, ಬೆಳ್ತೂರು ವೆಂಕಟೇಶ್ ಸರ್ ಆಗಿರ್ಬೋದು, ಪ್ರಜ್ವಲ್ ಸರ್ ಆಗಿರ್ಬೋದು, ಎಲ್ಲರೂ ಎಷ್ಟು 1 ವರ್ಷದಿಂದ ನಾವು ಎಷ್ಟು ಹೋರಾಟ ಮಾಡಿದ್ರು ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಸಿಗ್ಲಿಲ್ಲ. ಸೊ ಇವಾಗ ಕಮಿಷನರ್ ಬಂದು ನಮ್ಮ ಮರವಿನ ತಗೊಂಡು ನಮಗೆ ಪ್ರಾಪರ್ ರೆಸ್ಪಾನ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪಶುಪಾಲನೆ ಇಲಾಖೆಯಲ್ಲಿ ಆಗಿರುವಂತಹ ಹಗರಣಗಳನ್ನ ನಾವು ಈಗಾಗಲೇ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಹೋರಾಟದ ಮೂಲಕ ಮನವಿ ಕೊಟ್ಟಿದ್ದೀವಿ, ಪತ್ರಿಕೆ ಹೇಳಿಕೆ ಮೇಲೆ ಇದರಲ್ಲಿ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಕೊಟ್ಟಿದ್ರು ಇದೆಲ್ಲ ಕೂಡ ಗಮನದಲ್ಲಿದ್ದರು ಕೂಡ ಆ ಒಂದು ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದು ಮರ್ಮ ಏನು ಅಂದರೆ, ನಮಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ, ಇದರಲ್ಲಿ ಕೂಡ ದೊಡ್ಡ ದೊಡ್ಡ ಕೈಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದು ಇದರಲ್ಲಿ ಕಾಣ್ತಾ ಇದೆ. ಯಾಕಂದರೆ ಸರ್ಕಾರ ಹಣವನ್ನು ಬಡವರಿಗೆ ಸೇರಿಸಬೇಕಾಗಿದ್ದಂಥ ಹಣವನ್ನು ಇವರು ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡ್ತಾರೆ ಅಂದರೆ ಇದರ ಉದ್ದೇಶ ಏನು? ಆ ಒಂದು ಕಾರಣಕ್ಕಾಗಿ ಈ ಎಲ್ಲ ಒಂದು ಇದು ದೊಡ್ಡ ಒಂದು ಕೈವಾಡನೇ ಇದೆ. ಈ ಸರ್ಕಾರ ಹಣನ ಲೂಟಿ ಮಾಡುವಂತಹ ಒಂದು ಬೃಹತ್ ಆದಂಥ ಅಧಿಕಾರಿ ವರ್ಗ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಾವು ಈಗ ಮಾನ್ಯ ಆಯುಕ್ತರ ಗಮನಕ್ಕೆ ತರೋದೇನೆಂದರೆ, ದಯಮಾಡಿ ತಾವು ಇಂಥ ಒಂದು ನಿಮ್ಮ ಇಲಾಖೆಯಲ್ಲಿ ಆಗ್ತಾಯಿರೋಂಥ ಹಗರಣಗಳನ್ನು ತಾವು ಅಂಥ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇದರಲ್ಲಿ ನಿಮ್ಮದೇನಲ್ಲ ಪಾಲಿದೆಯಾ, ಇಲ್ಲ ನಿಮ್ಮ ಕೈವಾಡ ಏನೋ ಇದೆಯಾ ಅನ್ನೋದು ನಮಗೆ ಮೇಲ್ನೋಟಕ್ಕೆ ನಮಗೆ ಎಲ್ಲ ಅನುಮಾನ.